ನಮಸ್ಕಾರ, ಎಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಕಾಂಗ್ರೆಸ್ ಬಿಜೆಪಿ ಪಕ್ಷಗಳು ನೀತಿಗೆಟ್ಟ ರಾಜಕಾರಣ ಮಾಡೋದು ಬಿಟ್ಟು ಜನರ ಮುಂದೆ ಬರಲಿ ಎಂದು ತುಮಕೂರಿನಲ್ಲಿ ಶಾಸಕ ಮಧು ಬಂಗಾರಪ್ಪ ತಿಳಿಸಿದರು. ಕಾಂಗ್ರೆಸ್ ಮತ್ತು ಬಿಜೆಪಿ ನೀತಿಗೆಟ್ಟ ರಾಜಕಾರಣ ಮಾಡುತ್ತಿದೆ. ತಮ್ಮ ಪಕ್ಷದಲ್ಲಿನ ಹುಳುಕುಗಳ ಬಗ್ಗೆ ಮಾತನಾಡುವ ಬದಲು ಬೇರೆ ಪಕ್ಷಗಳತ್ತ ಬೆಟ್ಟು ಮಾಡುತ್ತಿದ್ದಾರೆ. ಜೆಡಿಎಸ್ ಪಕ್ಷದ ಬಗ್ಗೆ ರಾಹುಲ್ ಗಾಂಧಿ, ಅಮಿತ್ ಶಾ ಅವರಿಗೆ ಮಾತನಾಡುವ ನೈತಿಕತೆ ಹಕ್ಕಿಲ್ಲ ಎಂದು ಪ್ರದೇಶ ಯುವ ಜನತಾದಳದ ಅಧ್ಯಕ್ಷ ಮಧು ಬಂಗಾರಪ್ಪ ಕಿಡಿಕಾಡಿದರು. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ರಾಹುಲ್ ಗಾಂಧಿ ರಾಜ್ಯದಲ್ಲಿ ಪ್ರವಾಸ ಮಾಡುತ್ತಾ ಜೆಡಿಎಸ್ ಬಿ ಟೀಮ್ ಎಂದು ಹೇಳುತ್ತಾರೆ. ಅಮಿತ್ ಶಾ ಅರ್ಥವಿರುದ್ಧ ಮಾತನಾಡುತ್ತಾರೆ. ಇಂತಹವರಿಂದ ರಾಜ್ಯಕ್ಕೆ ಉಪಯೋಗವಿಲ್ಲ. ಕಾಂಗ್ರೆಸ್ ಬಿಜೆಪಿ ನೀತಿಗೆಟ್ಟ ರಾಜಕಾರಣ ಬಿಡಬೇಕು ಎಂದರು. ನೀತಿಗೆಟ್ಟ ರಾಜಕಾರಣ ನಂಬಿ 7 ಜನ ಜೆಡಿಎಸ್ ಬಿಟ್ಟು ಹೋದರು. ಅವರಿಗೆ ಜನರೇ ಪಾಠ ಕಲಿಸಲಿದ್ದಾರೆ. ಬಾಯಿಗೆ ಬಂದಂತೆ ಮಾತನಾಡುವ ಸಿಎಂ ಸಿದ್ದರಾಮಯ್ಯ ಅವರಿಗೂ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಮತದಾರರು ತಕ್ಕ ಪಾಠ ಕಲಿಸಲಿದ್ದಾರೆ ಎಂದು ಎಚ್ಚರಿಸಿದರು. ಎಲ್ಲಾ ಪಕ್ಷದಲ್ಲಿರುವಂತೆ ಜೆಡಿಎಸ್ ಪಕ್ಷದಲ್ಲೂ ಟಿಕೆಟ್ ವಿಚಾರದಲ್ಲಿ ಗೊಂದಲ ಇದೆ. ಬಂಡಾಯ ಶಮನಕ್ಕೆ ಪ್ರಯತ್ನಿಸಲಾಗುತ್ತಿದೆ. ರಾಜ್ಯ ವಿಕಾಸ ಪರ್ವ ಕಾರ್ಯಕ್ರಮದ ಮೂಲಕ ಪಕ್ಷದ ಸಾಧನೆ ತಿಳಿಸಿದ್ದೇವೆ. ಎಲ್ಲೆಡೆ ಕುಮಾರಸ್ವಾಮಿ ಪರ ಅಲೆ ಶುರುವಾಗಿದೆ. ಧರ್ಮ ಒಡೆಯುವ ಕೆಲಸ ಮಾಡಿದ ಕಾಂಗ್ರೆಸ್ಗೆ ಜನ ಪಾಠ ಕಲಿಸಲಿದ್ದಾರೆ. ಗಿಮಿಕ್ ರಾಜಕಾರಣ ಮಾಡುತ್ತಿರುವ ಬಿಜೆಪಿಗೂ ಸೋಲಿನ ರುಚಿ ತೋರಿಸಲಿದ್ದಾರೆ ಎಂದರು. ಜೆಡಿಎಸ್ ಯುವ ಘಟಕದಿಂದ ರಾಜ್ಯದ ಯುವಕರಲ್ಲಿ ವಿಶ್ವಾಸ ತುಂಬುವ ಕಾರ್ಯ ಮಾಡಲಾಗಿದೆ. ಉದ್ಯೋಗ ಸೃಷ್ಟಿ ಮಾಡುವುದಾಗಿ ಹೇಳಿದ ಮೋದಿರವರು ಮಾತು ಮರೆತಿದ್ದಾರೆ. ಆದರೆ ಜೆಡಿಎಸ್ ಮುಂದೆ ಅಧಿಕಾರಕ್ಕೆ ಬಂದರೆ ಉದ್ಯೋಗಕ್ಕೆ ಆದ್ಯತೆ ನೀಡುತ್ತವೆ. ಹಳ್ಳಿ ಜನರಿಗೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ನೀಡಿ ಆರ್ಥಿಕ ಸದ್ಬಳಕೆಗೆ ನೆರವಾಗುತ್ತವೆ. ಅತಿಥಿ ಶಿಕ್ಷಕರ ಕಾಯಂ, ಟೂರಿಸಂ ಅಭಿವೃದ್ಧಿ ಸೇರಿದಂತೆ ಹಲವು ಕ್ಷೇತ್ರದಲ್ಲಿ ಉದ್ಯೋಗ ಸೃಷ್ಟಿಗೆ ಮಾನ್ಯತೆ ನೀಡಲಾಗುವುದು ಎಂದರು. ನಮ್ಮ ಕೆಲಸ ಕಾರ್ಯಗಳು ಹೆಚ್ಚು ಒತ್ತನ್ನು ಕೊಡಬೇಕಾಗ್ತದೆ. ಎರಡು ವಿಚಾರ, ಒಂದು ಪಕ್ಷದ ಸಂಘಟನೆ ಒಂದು ರೀತಿ ಆದರೆ, ಇನ್ನೊಂದು ನಾವು ಕೊಡ್ತಕ್ಕಂಥ ಕಾರ್ಯಕ್ರಮಗಳ ಬಗ್ಗೆ ಕೆಲವು ವಿಚಾರಗಳನ್ನು ಸನ್ಮಾನ್ಯ ಕುಮಾರಣ್ಣ ಅವರು ನಮಗೆ ವಹಿಸಿರ್ತಕ್ಕಂಥದ್ದು. ಅಂದರೆ ಬೇರೆ ಬೇರೆ ಘಟಕಗಳ ಒಂದಿದು ನಮ್ಮ ಸ್ವಂತ ಸರ್ಕಾರ ಬಂದರೆ ನಾವು ಏನು ಮಾಡ್ತೀವಿ ಅಂತಕ್ಕಂಥದ್ದು. ನಾವು ಈಗಾಗಲೇ ಸಾಕಷ್ಟು ಜಿಲ್ಲಾ ಮಟ್ಟದಲ್ಲಿ ಸಮಾವೇಶವನ್ನು ಮಾಡಿಕೊಂಡು ಬಂದ್ವಿ. ನನಗನ್ಸುತ್ತೆ ಇಲ್ಲಿ ನಾವಿನ್ನೂ ಕೂಡ ಇಲ್ಲಿ ಬ್ಯಾಲೆನ್ಸ್ ಉಳಿಸ್ಕೊಂಡಿದ್ದೀವಿ, ಇಲ್ಲಿ ಬ್ಯಾಲೆನ್ಸ್ ಉಳ್ಕೊಂಡಿದ್ದೀವಿ. ತಮ್ಮಲ್ಲಿ ಕೆಲವು ವಿಚಾರಗಳನ್ನು ಹಂಚಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ಯುವ ಘಟಕದಲ್ಲಿ ಎಲ್ಲೋ ಒಂದು ರೀತಿಯಲ್ಲಿ ರಾಷ್ಟ್ರೀಯ ಪಕ್ಷಗಳು ಎಷ್ಟು ಮಟ್ಟಿಗೆ ಏನ್ ಮಾಡಿದ್ದಾವೆ ಅಂತದಕ್ಕೆ ಹೆಚ್ಚು ನಾನು ಚರ್ಚೆ ಮಾಡಿದೆ. ಯುವಕರಿಗೆ ಒಂದು ವಿಶ್ವಾಸವನ್ನು ಕೊಡ್ತಕ್ಕಂಥದ್ದು, ಉದ್ಯೋಗ ವಿಶ್ವಾಸ ಇರಬಹುದು, ಯಾವುದೇ ತರಹದ ವಿಶ್ವಾಸವನ್ನು ಕೊಡಲಿಕ್ಕೆ ರಾಜಕೀಯ ಪಕ್ಷಗಳು ಸಂಪೂರ್ಣವಾಗಿ ವಿಫಲರಾಗಿರ್ತಕ್ಕಂಥದ್ದನ್ನ ತಾವೆಲ್ಲರೂ ಕೂಡ ಎಲ್ಲೋ ಒಂದು ರೀತಿಯಲ್ಲಿ ನಾವು ನೋಡ್ಕೊಂಡು ಬಂದಿದ್ದೀವಿ. ಬಾಬಣ್ಣರು ಬನ್ನಿ, ಬಾಬಣ್ಣರೇ ತಾವು ನೋಡ್ಕೊಂಡು ಬಂದಿದ್ದೀರಿ. ಇಲ್ಲಿ ಕೆಲವು ವಿಚಾರ, ಶಾಸಕ ಸುರೇಶ್ ಬಾಬು, ಚಂದ್ರೇಗೌಡ, ಕೃಷ್ಣಪ್ಪ, ಮಧು, ಮಹೇಶ್ ಇತರರು ಸುದ್ದಿಗೋಷ್ಠಿಯಲ್ಲಿದ್ದರು. ತುಮಕೂರು ಹಿರೇಮಠದ ಡಾ ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿಗಳ 57ನೇ ಜನ್ಮದಿನ ಆಚರಣೆಯಾಯಿತು. ಸಾಧನೆ ಸಮಾಜಕ್ಕೆ ನೆರವಾಗಲೆಂದು ಸ್ವಾಮೀಜಿ ಹೇಳಿದರು. ಸಾಧನೆ ಪ್ರತಿಯೊಬ್ಬರ ಗುರಿಯಾಗಬೇಕು. ಆ ಸಾಧನೆ ಸಮಾಜದ ಒಳಿತಿಗೆ ನೆರವಾಗಬೇಕು ಎಂದು ತುಮಕೂರು ಹಿರೇಮಠದ ಡಾ ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿ ಹೇಳಿದರು. ಶ್ರೀಗಳ 57ನೇ ಜನ್ಮ ವದಂತಿ ಅಂಗವಾಗಿ ನಗರದಲ್ಲಿ ನಡೆದ ಗುರುನಂದನ ಗುರುನಮನದೊಂದಿಗೆ ಸಾಧಕರ ದಿನಾಚರಣೆಯಲ್ಲಿ ಮಾತನಾಡಿದರು. ಮಾನವನ ಸಂಬಂಧಗಳು ಈಗ ಸಂಕೀರ್ಣಗೊಳ್ಳುತ್ತವೆ. ಸಾಧನೆ ಮಾಡುವುದಕ್ಕಿಂತ ಸುಲಭ ಮಾರ್ಗಗಳನ್ನು ಹುಡುಕುವ ಪ್ರಯತ್ನ ನಡೆದಿದೆ. ವಾಟ್ಸ್ಆಪ್, ಫೇಸ್ಬುಕ್ಗಳಲ್ಲಿ ಯುವಜನರು ಕಾಲ ಹರಣ ಮಾಡುತ್ತಿದ್ದಾರೆಂದು ವಿಷಾದಿಸಿದರು. ಇಂತಹ ಪರಿಸ್ಥಿತಿಯಲ್ಲಿ ಉತ್ತಮ ಸಾಧಕರನ್ನು ಗುರುತಿಸಿ ಅವರ ಸಾಧನೆ ಶ್ಲಾಘಿಸುವ ಕಾರ್ಯ ಶ್ರೇಷ್ಠವಾದುದು. ಈ ಪರಂಪರೆ ಬೇರೆಯವರು ಸಾಧಿಸಲು ಸ್ಫೂರ್ತಿಯಾಗುತ್ತದೆ. ವೃತ್ತಿಯ ಜೊತೆ ಸಮಾಜಮುಖಿಯಾಗಿ ಜನಸ್ನೇಹಿ ಕೆಲಸಗಳನ್ನು ಮಾಡುವ ಹಲವು ಮಹನೀಯರು ನಮ್ಮೊಂದಿಗಿದ್ದಾರೆ. ಅವರನ್ನು ಅಭಿನಂದಿಸಿ ಅವರ ಕಾರ್ಯದ ಸಾರ್ಥಕತೆಯನ್ನ ಸಮಾಜಕ್ಕೆ ತಿಳಿಸಬೇಕು ಎಂದು ಡಾ ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿ ಹೇಳಿದರು. ನಿಮ್ಮ ವೃತ್ತಿ ಯಾವುದಾದರೇನೋ, ಅದು ಹೇಗಿದ್ದರೇನೋ, ವ್ಯಕ್ತಿಯ ಜೊತೆ ನಿರಂತರವಾಗಿ ಸಮಾಜಮುಖಿಯಾಗಿ ಕೆಲಸ ಮಾಡುವುದು ಕೂಡ ಸಾಧನೆಯೇ. ಅದು ಸಮಾಜಕ್ಕೆ ನೀಡುವ ಕೊಡುಗೆ ಎಂದು ಹೇಳಿದರು. ರಾಜಕಾರಣದಿಂದ ಹಿಡಿದ ದೇಶದ ಹಲವು ಕ್ಷೇತ್ರದಲ್ಲಿ ವಂಶ ಪಾರಂಪರೆಯ ವಂಶ ಪಾರುಪಾತ್ಯಗಳೇ ಮುಂದುವರೆದಿವೆ. ವಾಸ್ತುಸ್ಥಿತಿ ಹೇಗಿದ್ದಾಗಲೂ ಸಮಾಜದ ಪ್ರವಾಹ ಮತ್ತು ಪ್ರಭಾವದ ವಿರುದ್ಧ ಈಜಿ ಸಮಾಜದಲ್ಲಿ ನಿಮ್ಮ ಘನತೆ ಹೆಚ್ಚಿಸಿಕೊಳ್ಳುತ್ತಿರುವ ನೀವು ಶ್ಲಾಘನೀಯ ಎಂದು ಸ್ವಾಮೀಜಿ ಸಾಧಕರನ್ನ ಅಭಿನಂದಿಸಿದರು. ನೀವು ಅಷ್ಟು ಪ್ರಾಬ್ಲಮ್ ಆದ್ರೆ ನಮ್ಗೆ ಬಹಳ ಕಷ್ಟ ಆಗ್ತದೆ. ಇಲ್ಲ ಅವರು ಬಂದಿದ್ದೀನಿ ಏನ್ ಮಾಡೋದು, ಇನ್ನೊಂದು ಪ್ರೋಗ್ರಾಮ್ ಇದೆ ಸೈಟಿನಲ್ಲಿ ಅಂದ್ರು ಆಯ್ತು. ಅವರು ಕೂಡ ದಿನಾಂಕ 29ರಂದು ಪೂಜೆ ನಮ್ಮ ಮನೆಗೆ ಬಂದು ನಾನು ಇನ್ನೂ ಹೇಳಬೇಕೆಂದ್ರೆ ಅವರು ಕೂಡ
ನಮ್ಮ ಮಾತ್ರ ಚಿಕ್ಕ ಸೇವೆಗಳು, ಹಿರಿಯ ಸೇವೆಗಳು, ತನಿಖಾ ಪಡೆದ ಸೇವೆಗಳು, ನೀವು ತುಮಕೂರಿನ ಹೆಮ್ಮೆ, ನೀವು ನಮಗೆ ಹೆಮ್ಮೆ. ಈ ವೇಳೆ ಬೋಧಿರಿಕ್ಷಾ ಪತ್ರಿಕೆಯಲ್ಲಿ ಶ್ರೀಗಳು ಬರೆದ ಅಂಕಣಗಳ ವಚನಾಂತರಂಗ ಕೃತಿ, ಶ್ರೀಗಳ ಸೂಕ್ತಿ ಒಳಗೊಂಡ ಕದಳಿಪತ್ರ ಕೃತಿ ಹಾಗೂ ಡಾ ಶ್ರೀ ಶಿವಾನಂದ ಸೂಕ್ತಿಕೋಶ ಕೃತಿಗಳನ್ನು ವಿವಿಧ ಗಣ್ಯರು ಬಿಡುಗಡೆ ಮಾಡಿದರು. ಬೆಳ್ಳಾವಿ ಕಾರದೇಶ್ವರ ಮಠದ ಕಾರದ ವೀರಬಸವ ಸ್ವಾಮೀಜಿ, ಬೋಧಿರಿಕ್ಷಾ ಪತ್ರಿಕೆ ಸಂಪಾದಕ ಶ್ರೀವತ್ಸ ನರೇಗ, ತಮೂಲಾಧ್ಯಕ್ಷ ಕೊಂಡಪಾಡಿ ಚಂದ್ರಶೇಖರ್ ಮೊದಲಾದವರು ಭಾಗವಹಿಸಿದರು. ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾದ ಸೂಲಗಿತೆ ನರಸಮ್ಮ ಅವರನ್ನ ಡಾ ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿ ಗೌರವಿಸಿ ಸನ್ಮಾನಿಸಿದರು. ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಸುಮತಿ ವಿದ್ಯಾಸಂಸ್ಥೆಯ ಎಸ್ಕೆ ರಾಜಶೇಖರ್, ಸಮಾಜ ಸೇವಕ ತುಮಕೂರು ದಯಾನಂದ್, ರೋಟರಿ ಕ್ಲಬ್ ಅಧ್ಯಕ್ಷ ಡಾ ಎಲ್ಎಸ್ ಕಾಡತಿವರಮಠ, ಛಾಯಾಗ್ರಾಹಕ ರೇಣುಕಾ ಪ್ರಸಾದ್, ಲೇಖಕಿ ಅರ್ಣಪೂರ್ಣ ಮಾವೆಂಕಟ ನಂಜಪ್ಪ, ಪ್ರಾಧ್ಯಾಪಕ ಡಾ ಕಾಮೇಶ್ವರ್ ಪ್ರಸಾದ್ ಪಾಂಡೆ, ಸಮಾಜ ಸೇವಕ ಅಜಯ್ ಪಾಲ್ ನಗರ್, ರೇವಣಸಿದ್ದಯ್ಯ, ವಿಕಲಚೇತನರ ಸಂಘಟಕ ಮಂಜುಳಾ, ಬಾಲ ಹರಿಕಥಾ ವಿದುಕ್ಷ ಅನಗಪ್ರಸಾದ್, ಪಿ ಶಾಂತಿಲಾಲ್ ಮತ್ತಿತರನ್ನ ಸ್ವಾಮೀಜಿ ಸನ್ಮಾನಿಸಿದರು. ಪತ್ರಕರ್ತ ಗೌರಿಪುರ ಚಂದ್ರು, ಉದ್ಯಮಿ ಎಜೆ ರುದ್ರಪ್ರಸಾದ್, ಹಿರೇಮಠ ವಿದ್ಯಾಸಂಸ್ಥೆ ಕಾರ್ಯದರ್ಶಿ ಟಿಆರ್ ಲೋಕೇಶ್, ಚನ್ನಬಸವ ಗೌಡರು ಮೊದಲಾದವರಿಗೆ ಗೌರವ ಸಲ್ಲಿಸಲಾಯಿತು. ಬಿಜೆಪಿಯ ಚುನಾವಣಾ ಪ್ರಚಾರ ವಾಹನ ತುಮಕೂರು ನಗರದಲ್ಲಿ ಎರಡು ದಿನ ಸಂಚಾರ ಮಾಡಲಿದೆ. ಸಿದ್ದಗಂಗಾ ಮಠದಲ್ಲಿ ಬಿಜೆಪಿ ಮುಖಂಡರು ವಾಹನಕ್ಕೆ ಚಾಲನೆ ನೀಡಿದರು. ರಾಜ್ಯ ಬಿಜೆಪಿಯ ಚುನಾವಣಾ ಪ್ರಚಾರ ವಾಹನ ತುಮಕೂರು ನಗರ ಕ್ಷೇತ್ರಕ್ಕೆ ಆಗಮಿಸಿದ್ದು ಎರಡು ದಿನ ನಗರದಲ್ಲಿಯೇ ಪ್ರಚಾರ ನಡೆಸಲಾಗುತ್ತದೆ. ಸಿದ್ದಗಂಗಾ ಮಠದಲ್ಲಿ ಜಿಲ್ಲಾ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಎಚ್ಎಂ ರವಿಶಯ್ಯ, ಜಿಲ್ಲಾ ಯುವ ಮೋರ್ಚಾ ಅಧ್ಯಕ್ಷ ಹನುಮಂತರಾಜು ಪ್ರಚಾರ ವಾಹನಕ್ಕೆ ಪೂಜೆ ಸಲ್ಲಿಸಿ ಚಾಲನೆ ನೀಡಿದರು. ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದ ಕೇಂದ್ರ ಸರ್ಕಾರದ ಜನಪರ ಕಾರ್ಯಕ್ರಮ ಹಾಗೂ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಆಗಿರುವ ಉತ್ತಮ ಕಾರ್ಯಗಳನ್ನು ಜನರಿಗೆ ಪರಿಚಯಿಸುವ ಎಲ್ಇಡಿ ಪರದೆಯ ವಾಹನವನ್ನು ನಗರದ ಜನದಾಟನೆ ಪ್ರದೇಶದಲ್ಲಿ ಪ್ರಚಾರಕ್ಕೆ ಬಳಸಿಕೊಳ್ಳಲಾಗುವುದು ಎಂದು ಎಚ್ಎಂ ರವಿಶಯ್ಯ ಹೇಳಿದರು. ಹೊಸ ಮತದಾರರು ಹಾಗೂ ವಿಕಲಚೇತನರಿಗೆ ಮತಯಂತ್ರೆಯಲ್ಲಿ ಯಾವ ರೀತಿ ಮತ ಚಲಾಯಿಸಬೇಕು ಎಂಬುದನ್ನು ಎಲ್ಇಡಿ ಪರದೆಯಲ್ಲಿ ವಿವರಿಸಿ ಹೇಳುವ ಮಾಹಿತಿ ಪ್ರಚಾರ ಮಾಡಲಾಗುತ್ತಿದೆ ಎಂದರು. ನಮ್ಮ ದೇಶದ ಪ್ರಧಾನಿಗಳಾದಂತಹ ನರೇಂದ್ರ ಮೋದಿಯವರ ಅಭಿವೃದ್ಧಿ ಕೆಲಸಗಳು, ಹಿಂದೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಯಾಗಿದ್ದಂತಹ ಯಡಿಯೂರಪ್ಪನವರ ಸಾಧನೆಗಳು ಹಾಗೂ ಯಾವ್ಯಾವ ರೀತಿ ಜನಗಳಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಎನ್ನೋದನ್ನ ತಿಳಿಸಲಿದ್ದಾರೆ. ಜೊತೆಗೆ ಮತದಾರರು ಯಾವ ರೀತಿ ಮತ ಹಾಕಬೇಕು, ಆ ಮೆಷಿನ್ನಲ್ಲಿ ಇವಿ ಮೆಷಿನ್ನಲ್ಲಿ ಯಾವ ರೀತಿ ಮತ ಹಾಕಬೇಕು ಅನ್ನೋದು ಸಹ ಇದರಲ್ಲಿ ಡಿಸ್ಪ್ಲೇ ಮಾಡ್ತಾ ಇದ್ದಾರೆ. ಇದು ಹೊಸದಾಗಿ ಮತ ಹಾಕುವಂಥವ್ರಿಗೆ, ಫಿಸಿಕಲಿ ಹ್ಯಾಂಡಿಕ್ಯಾಪ್ಗಳಿಗೆ ಎಲ್ರಿಗೂ ಭಾಳ ಅನುಕೂಲ ಆಗುತ್ತೆ. ಈ ರಥದಲ್ಲಿ ತುಂಬ ಇನ್ಫಾರ್ಮೇಷನ್ ಸಿಗುತ್ತೆ. ಈ ರಥ ತುಮಕೂರಿನಲ್ಲಿ ಸಂಚರಿಸಿ ಜನಗಳಿಗೆ ಒಂದು ತಿಳುವಳಿಕೆ, ಜೊತೆಗೆ ನಮ್ಮ ಪಕ್ಷದ ಪ್ರಚಾರನೂ ಸಹ ಆಗುತ್ತೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಮಾತನಾಡುತ್ತೇನೆ. ಮುಖಂಡರಾದ ಕೊಪ್ಪಳ ನಾಗರಾಜ್, ನರಸಾಪುರ ಕುಮಾರ್, ಬಂಡೆಪಾಳ್ಯ ಕುಮಾರ್, ತರಕಾರಿ ಮಹೇಶ್, ವಿರುಪಾಕ್ಷಪ್ಪ, ನಂದೀಶ್, ಓಂಕಾರ್, ಗುರುಪ್ರಸಾದ್ ಮೊದಲಾದವರು ಹಾಜರಿದ್ದರು. ಕಾಂಗ್ರೆಸ್ ಸರ್ಕಾರ ಜನಪರವಾದ ಯೋಜನೆ ರೂಪಿಸಿ ಜನರಿಗೆ ತಲುಪಿಸಿದೆ ಎಂದು ಮಧುಕಿರಿಯಲ್ಲಿ ಶಾಸಕ ಕೆಎನ್ ರಾಜಣ್ಣ ತಿಳಿಸಿದರು. ಕೊಂಚಿಡಿಗ ಒಕ್ಕಲಿಗ ಜನಾಂಗದವರೆಲ್ಲರೂ ಜೆಡಿಎಸ್ ಪಕ್ಷದ ಪರವಾಗಿದ್ದು ಆ ಪಕ್ಷವನ್ನು ಈ ಬಾರಿ ಗೆಲ್ಲಿಸಲು ಒಂದಾಗಿದ್ದಾರೆ ಎಂಬ ಅಪಪ್ರಚಾರದ ಬಗ್ಗೆ ಕಿವಿಗೊಡಬೇಡಿ ಎಂದು ಶಾಸಕರಾದ ಕೆಎನ್ ರಾಜಣ್ಣ ತಿಳಿಸಿದರು. ಮಧುಕಿರಿಯ ಎಂಎನ್ಕೆ ಸಮುದಾಯ ಭವನದಲ್ಲಿ ಕಾಂಗ್ರೆಸ್ ಬೆಂಬಲಿತ ಕುಂಚಿಟಿಗ ಒಕ್ಕಲಿಗರ ಸಮಾವೇಶದಲ್ಲಿ ಮಾತನಾಡುತ್ತಾ ಯಾವುದೇ ಒಂದು ಜಾತಿಯ ಎಲ್ಲರೂ ಒಂದೇ ಪಕ್ಷದ ಪರವಾಗಿರುವುದಿಲ್ಲ, ಪ್ರತಿ ಪಕ್ಷದಲ್ಲೂ ಎಲ್ಲ ಜಾತಿಯವರು ಎಲ್ಲ ಜಾತಿಯಲ್ಲೂ ಬೇರೆ ಬೇರೆ ಪಕ್ಷದವರು ಇದ್ದೇ ಇರ್ತಾರೆ ಎಂದರು. ನಮ್ಮ ಕ್ಷೇತ್ರದಲ್ಲಿ ನಾವು ಪ್ರಾರಂಭಿಸಿದ ಜನಪರ ಕಾರ್ಯಗಳಾದ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್, ಶೋಭಾಗ್ಯ, ಲ್ಯಾಪ್ಟಾಪ್ ರಾಜ್ಯಾದ್ಯಂತ ಕೇವಲ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಮಾತ್ರ ನೀಡಲಾಗುತ್ತಿತ್ತು. ಆದರೆ ಇತರೆ ಎಲ್ಲ ಜನಾಂಗದಲ್ಲಿಯೂ ಕಡು ಬಡವರಿದ್ದಾರೆಂದು ಮನಗಂಡು ನಮ್ಮ ಕ್ಷೇತ್ರದಲ್ಲಿ ನಮ್ಮ ಸ್ವಂತ ಹಣದಿಂದ ಈ ಕ್ಷೇತ್ರದಲ್ಲಿ ವಿದ್ಯಾರ್ಥಿಗಳಿಗೆ ನೀಡಿದ ಉಚಿತ ಕೊಡುಗೆಗಳನ್ನು ಮನಗೊಂಡು ಪ್ರಸ್ತುತ ರಾಜ್ಯ ಸರ್ಕಾರವು ಮೇಲಿನ ಸೌಕರ್ಯಗಳನ್ನು ಎಲ್ಲ ಜಾತಿಯವರಿಗೂ ವಿಸ್ತರಿಸಿತು ಎಂದರು. ನಿಮ್ಮೆಲ್ಲರ ಆಶೀರ್ವಾದದಿಂದ ಕಾಂಗ್ರೆಸ್ ಪಕ್ಷದ ಸರ್ಕಾರ ರಾಜ್ಯದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಸರ್ಕಾರ ಬರುತ್ತಿದೆ. ಹಾಗೆಯೇ ನಿಮ್ಮಗಳ ಆಶೀರ್ವಾದದಿಂದ ನಾನು ಕೂಡ ಶಾಸಕನಾಗಿ ಈ ಕ್ಷೇತ್ರದ ಜನರ ಸೇವೆಯನ್ನು ಮಾಡತಕ್ಕಂಥ ಅವಕಾಶವನ್ನು ನೀಡಿದ್ದಾರೆ. ನಾನು ನೀವು ಕೊಟ್ಟಂತ ಅಧಿಕಾರಗಳ ಲಾಭ ಈ ಕ್ಷೇತ್ರಕ್ಕೂ ಕೂಡ ಸಾರ್ವಜನಿಕವಾಗಿ ಮಾಡಿದ್ದೇನೆ. ಅದರ ಜೊತೆಯಲ್ಲಿ ವೈಯಕ್ತಿಕವಾಗಿಯೂ ಕೂಡ ಸಾಧ್ಯವಾದಷ್ಟು ನಿಮ್ಮ ವಿಶ್ವಾಸವನ್ನು ಉಳಿಸಿಕೊಳ್ತಕ್ಕಂಥ ರೀತಿಯಲ್ಲಿ ಪ್ರಯತ್ನವನ್ನು ಮಾಡಿದ್ದೆ.
ಆದ್ದರಿಂದ ಯಾರೋ ಒಬ್ಬ ಹೇಳಿದ್ದಾರೆ ನಾಗಸೇನ ಜಾತ್ರೆಗೆ ಬಂದರೆ ಏನೂ ಆಗಲೇ ಇಲ್ಲ. ಇರ್ಬೋದು ಆದರೂ ಮಾಡಿಸಬೇಕಾಗಿ ಮಾಡಬೇಕಾಗಿಲ್ಲ. ನಾವೆಲ್ಲರೂ ಕೂಡ ಒಂದೇ ಎಲ್ಲ ಅವರ ಬೇಡಿಕೆಗಳನ್ನ ನಾವು ಈಡೇರಿಸಲಿಕ್ಕೆ ಸಾಧ್ಯ ಆಗದೇ ಇರಬಹುದು. ಆದರೆ ಹೆಚ್ಚು ಹೆಚ್ಚು ಅಭಿವೃದ್ಧಿಯನ್ನ ನಮ್ಮ ಜಿಲ್ಲೆಯ ಯಾವುದೇ ಕ್ಷೇತ್ರಕ್ಕೆ ಹೋಲಿಸಿದಾಗ ಅಥವಾ ಪಕ್ಕದ ತಾಲೂಕುಗಳಿಗೆ ನಮ್ಗೆ ಹೆಚ್ಚು ಹತ್ರ ಅಂತ ಹೇಳಿದ್ರೆ ಈ ಕಡೆ ಸಿರಾ ಮತ್ತೆ ಈ ಕಡೆ ಗೋವಿಂದೂರು ಇಲ್ಲಿ ನಮ್ಮ ಕೊರಟಿಗರ ತಾಲೂಕು ಈ ತಾಲೂಕುಗಳಿಗೆ ನಾವೆಲ್ಲ ಹೋಲಿಕೆಯನ್ನ ಮಾಡಿಕೊಂಡಾಗ ನಾವು ಆ ತಾಲೂಕಿನಿಂದ ನಾವು ಅಭಿವೃದ್ಧಿಯಲ್ಲಿ ಮುಂದೆ ಇದ್ದೇವೆ ಅಂತಕ್ಕಂಥ ಹೆಚ್ಚೆಯ ಮಾತನ್ನು. ಲೋಕಸಭಾ ಸದಸ್ಯ ಮುದ್ದಹನುಮೇಗೌಡ ಮಾತನಾಡಿ, ಜಿಲ್ಲೆಯ ಎಲ್ಲಾ ತಾಲೂಕುಗಳಿಗೆ ಹೋಲಿಕೆ ಮಾಡಿದಾಗ ಈ ಕ್ಷೇತ್ರದ ಶಾಸಕರಾದ ಕೆಎನ್ ರಾಜಣ್ಣರ್ ಅವರು ಅಭಿವೃದ್ಧಿಯಲ್ಲಿ ಉತ್ತಮ ಸಾಧನೆ ಮಾಡಿದ್ದಾರೆ. ಮತ್ತೆ ಇವರನ್ನ ಗೆಲ್ಲಿಸಿ ಎಂದು ತಿಳಿಸಿದ ಅವರು, ಮತ್ತೆ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಚುಕಾಣಿ ಹಿಡಿಯುವುದು ಖಂಡಿತ ಎಂದರು. ಈ ಸಮಾಜದ ಒಬ್ಬ ನಾನು ಮುಖಂಡನಾಗಿ ಜಿಲ್ಲೆಯ ಮುಖಂಡನಾಗಿ ನನಗೆ ನಾನು ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆ ಮಾಡಿದ್ದೀನಿ. ನನಗೆ ಇವತ್ತು ಏನಾದರೂ ಕೂಡ ನಾನು ಜಿಲ್ಲೆಯಲ್ಲಿ ಅಥವಾ ರಾಜ್ಯದಲ್ಲಿ ಅಥವಾ ಲೋಕಸಭೆ ನಾನೊಬ್ಬ ಒಳ್ಳೆಯ ಸಂಸದನಾಗಿ ಕೆಲಸ ಮಾಡಲಿಕ್ಕೆ ಪೂರ್ತಿ ಪ್ರೇರಣೆ ಅನೇಕ ಸಲ ನನಗೆ ಅವರು ಅನೇಕ ವಿಚಾರಗಳನ್ನು ನಾವು ವಿನಿಮಯ ಮಾಡಿಕೊಂಡಿದ್ದೀವಿ. ಅವರು ನಾವು ಅನೇಕ ವಿಚಾರಗಳನ್ನು ವಿನಿಮಯ ಮಾಡಿಕೊಂಡಿದ್ದೀವಿ. ಕಾಂಗ್ರೆಸ್ ಮುಖಂಡರಾದ ಕೊಂಡವಾಡಿ ಚಂದ್ರಶೇಖರ್, ಅಧೂರಿ ಗೌಡರು, ಕೊನಹಳ್ಳಿ ರಂಗನಾಥ್, ಕೊಂಡಪ್ಪ, ಕುಟ್ಟೆ ಕಲ್ಲಪ್ಪ, ನಾಗರಾಜು, ಬಂಡೆಪ್ಪ ಇನ್ನಿತರರು ಮಾತನಾಡಿದರು. ಕಾಂಗ್ರೆಸ್ ಮುಖಂಡರಾದ ರಾಜೇಂದ್ರ, ಕೆಎನ್ಆರ್, ತಾಲೂಕು ಪಂಚಾಯಿತಿ ಅಧ್ಯಕ್ಷರಾದ ಇಂದಿರಾದೇನಾ ನಾಯಕ್, ಪುರಸಭಾ ಅಧ್ಯಕ್ಷರಾದ ರಾಧಾ ನಾರಾಯಣ್, ಉಪಾಧ್ಯಕ್ಷರಾದ ಎಂಪಿ ಗಣೇಶ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಸ್ಆರ್ ರಾಜಗೋಪಾಲ್, ಎಂಎಸ್ ಮಲ್ಲಿಕಾರ್ಜುನಯ್ಯ, ಜಿಲ್ಲಾ ಪಂಚಾಯತ್ ಸದಸ್ಯ ಚೌಡಪ್ಪ, ಜಿಜೆ ರಾಜಣ್ಣ, ಪುರಸಭಾ ಸದಸ್ಯರಾದ ಶ್ರೀನಿವಾಸ್, ರಾಜಣ್ಣ ಇನ್ನಿತರರು ಹಾಜರಿದ್ದರು. ಖಾಸಗಿ ವಾಹಿನಿ ವರದಿಗಾರ ಹಣಕ್ಕೆ ಬೇಡಿಕೆ ಇಟ್ಟಿದ್ದು ಈ ಸಂಬಂಧ ಚುನಾವಣಾ ಆಯೋಗಕ್ಕೆ ದೂರು ಸಲ್ಲಿಸುವುದಾಗಿ ಚಿಕ್ಕನಾಯಕನಹಳ್ಳಿ ಶಾಸಕ ಸುರೇಶ್ ಬಾಬು ತಿಳಿಸಿದರು. ಖಾಸಗಿ ವಾಹಿನಿ ವರದಿಗಾರ ಚುನಾವಣೆಯಲ್ಲಿ ತಮ್ಮ ಪರ ಪ್ರಚಾರ ಮಾಡುತ್ತೇವೆ, ಹಣ ನೀಡಿ ಎಂದು 3 ಲಕ್ಷಕ್ಕೆ ಬೇಡಿಕೆ ಇಟ್ಟಿದ್ದ. ಆದರೆ ನಾನು ಕೊಡಲಿಲ್ಲ, ಪದೇ ಪದೇ ಕೇಳುತ್ತಿದ್ದಾಗ ನಾನು ಒಪ್ಪಲಿಲ್ಲ. ಇದರಿಂದ ನನ್ನ ವಿರೋಧ ಆ ವಾಹಿನಿಯಲ್ಲಿ ಸುಳ್ಳು ಆರೋಪ ಹೊರಿಸಿ ಸುದ್ದಿ ಮಾಡಲಾಯಿತು ಎಂದು ಚಿಕ್ಕನಾಯಕನಹಳ್ಳಿ ಶಾಸಕ ಸುರೇಶ್ ಬಾಬು ಆರೋಪಿಸಿದರು. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತುಕತೆ ನಡೆದಿರುವ ಸಿಡಿ ಬಿಡುಗಡೆ ಮಾಡಿ ಮಾತನಾಡಿ, ನನ್ನ ಕ್ಷೇತ್ರದಲ್ಲಿ ಉತ್ತಮ ಕೆಲಸ ಮಾಡುತ್ತಿದ್ದೇನೆ, ಆದರೆ ವಾಹಿನಿ ವರದಿಗಾರ ಹಣಕ್ಕಾಗಿ ಸಾಧ್ಯವೇ ಸುಳ್ಳು ಮಾಡಲು ಹೊರಟರು. ನಾನು ಯಾವುದಕ್ಕೂ ಹೆದರುವುದಿಲ್ಲ, ನನ್ನ ಜೊತೆ 16 ನಿಮಿಷ ಮಾತನಾಡಿರುವ ಆಡಿಯೋ ಇದೆ, ಇದನ್ನ ಚುನಾವಣಾ ಆಯೋಗಕ್ಕೆ ಸಲ್ಲಿಸಿ ದೂರು ನೀಡುತ್ತೇನೆ, ಜೊತೆಗೆ ಮಾನನಿಷ್ಠೆ ಮೊಕದ್ದಮೆ ಹೂಡುತ್ತೇನೆ, ಅಲ್ಲದೆ ಪತ್ರಕರ್ತರ ಸಂಘಕ್ಕೂ ದೂರು ನೀಡಿ ಕ್ರಮಕ್ಕೆ ಒತ್ತಾಯಿಸುತ್ತೇನೆ ಎಂದರು. ಪರವಾಗಿ ಇಲ್ಲಿ ನಿಮ್ಮ ಕ್ಷೇತ್ರದಲ್ಲಿ ನಾವು ಪ್ರಚಾರವನ್ನು ಮಾಡ್ತೇವೆ, ನಿಮಗೆ ಎಲ್ಲ ರೀತಿಯೂ ಇದ್ರ ಸಾಕಷ್ಟು ನಿಮಗೆ ಅನುಕೂಲ ಆಗೋ ರೀತಿಯಲ್ಲಿ ನಿಮಗೆ ಪ್ರಚಾರ ಕೊಡ್ತೇವೆ ಅಂದರು. ನಾನು ದುಡ್ಡು ಕೊಡಕ್ಕೆ ಹೋಗಲಿಲ್ಲ, ಸುಮಾರು 20 ದಿವಸ ಮತ್ತೆ ಅದು ಮಾತಾಡಾದ್ಮೇಲೆ 20 ದಿವಸ ಫೋನ್ಗಳು ಕರೆ ಡೈಲಿ ಮಾಡ್ತಾ ಇದ್ರು, ಆದರೂ ಕೂಡ ನಾನು ಅದು ಅವ್ರಿಗೆ ದುಡ್ಡು ಕೊಡ್ಲಿಕ್ಕೆ ಹೋಗಿಲ್ಲ. ಆಮೇಲೆ ಸಡನ್ ಆಗಿ ಬೇರೆ ಯಾರ ಹತ್ರ ದುಡ್ಡು ಇಸ್ಕೊಂಡ್ರೋ ಗೊತ್ತಿಲ್ಲ, ಅದು ಅದನ್ನ ಅವ್ರನ್ನೇ ಕೇಳಬೇಕಾಗ್ತದೆ. ಅವ್ರು ಬೇರೆಯವ್ರ ಪರವಾಗಿ ಸುರೇಶ್ ಬಾಬು ಅಭಿಪ್ರಾಯನೇ ಚೇಂಜ್ ಮಾಡಿದ್ರು ನಮ್ಮ ಇದನ್ನ ಬೇರೆ ಅವರ ಇದನ್ನ ಏನು ಸ್ಟೇಟ್ಮೆಂಟ್ ಏನಿತ್ತು, ನಿಮ್ ಪರವಾಗಿ ಉಳಿತೇನೆ ದುಡ್ಡು ಕೊಟ್ರೆ ಕೊಡದೇ ಇದ್ರೆ ಬೇರೆಯವ್ರ ಪರವಾಗಿ ಉಳಿತೀನಿ ಅಂತ ನೇರವಾಗಿ ಹೇಳಿದ್ರು. ಸರ್ ನಾವು ಕಮರ್ಷಿಯಲ್ ಆಗಿ ನೋಡ್ತೀವಿ ಅದನ್ನ, ದಾಖಲೆ ಇದೆ, ದೇವ್ರ ಇದನ್ನ ಎಂದಿದ್ದು ಅದಕ್ಕೆ ನಾನು ಏನಾಯ್ತು, ನಾನು ಅಲ್ಲಿ ಅವ್ರ ಜೊತೆ ಕೂತ್ಕೊಂಡು ಮಾತಾಡೋ ಸಂದರ್ಭದಲ್ಲಿ ಯಾವುದೋ ಫೋನ್ ಬಂದಿದೆ ನನಗೆ, ನನ್ನ ಫೋನ್ಗೆ ಆ ಫೋನು ಬೇರೆಯವ್ರಿಗೆ ಕನೆಕ್ಟ್ ಆಗ್ಬಿಟ್ಟಿದೆ ಆಟೋಮೆಟಿಕ್ ಆಗಿ, ಅದು ಅವರೆಲ್ಲ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ, ನನಗೆ ಗೊತ್ತಿಲ್ಲ. ಅದು ಅವರು ಆಮೇಲೆ ತಂದು ಹಿಂಗಾದಾಗ ನನಗೆ ತಂದು ಕೊಟ್ಟರೋದನ್ನ ನನಗೆ ಗೊತ್ತಿಲ್ಲ, ನನಗೆ ಅದು ಗೊತ್ತಿಲ್ಲ, ತಂತ್ರಗಾರಿಕೆ ಗೊತ್ತಿಲ್ಲ. ನಾನು ಅದು ಈ ಥರದ್ದೆಲ್ಲ ಮಾಡ್ಲಿಕ್ಕೆ ನಾವು ಯಾವತ್ತೂ ಕೂಡ ಹೋಗಿಲ್ಲ. ಅದು ಫೋನ್ ಕನೆಕ್ಟ್ ಆಗಿದೆ, ಯಾರೋ ನನಗೆ ಫೋನ್ ಅಲ್ಲಿಂದ ಬೇರೆ ಕಡೆಯಿಂದ ಮಾಡಿದಾಗ ನಮ್ಮ ಲೀಡ್ರು ಆ ಫೋನ್ ಕನೆಕ್ಟ್ ಆಗಿದ್ದು ಆ ಫೋನಲ್ಲಿ ಅವರೆಲ್ಲದೂ ಕೂಡ ಕೇಳಿಸ್ಕೊಂಡಿದ್ದಾರೆ, ಅವ್ರ ಫೋನ್ ರೆಕಾರ್ಡ್ ಆಗಿದ್ದನ್ನು ನನಗೆ ತಂದು ಕೊಟ್ಟರು.
ತಂದ್ಕೊಟ್ಟಿದ್ರಿಂದ ನನಗೆ ನಾನು ಇವತ್ತು ನೇರವಾಗಿ ಈ ಒಂದು ನಿಮ್ಮ ಜೊತೆ ಆರೋಪವನ್ನು ಮಾಡಲಿಕ್ಕೆ ಸರಿ ಹೋಯ್ತು. ಇಲ್ಲ ಅಂತಂದ್ರೆ ಅನುಮಾನವಾಗಿ ನೋಡ್ತಾ ಇದ್ದಂಥ ಪ್ರಸಂಗಗಳು ಆಗ್ತಾ ಇತ್ತು ಅಂತಕ್ಕಂಥದ್ದು. ಆದ್ರಿಂದ ಅದನ್ನ ಸಿಡಿನೂ ಕೂಡ ನಿಮ್ಮೆಲ್ಲರಿಗೂ ಕೂಡ ಕೊಡ್ತೇನೆ. ಏನೇನು ಅವರು ಏನ್ ಮಾತಾಡಿದ್ದಾರೆ, ಸಂಭಾಷಣೆ ಸುಮಾರು 16 ನಿಮಿಷದ ಕಾಲ ಮಾತಾಡಿದರೆ ಅವ್ರು ನಮ್ಮ ಲೀಡರ್ಗೂ ಅದನ್ನೆಲ್ಲ ರೆಕಾರ್ಡ್ ಮಾಡ್ಕೊಂಡು ನನಗೆ ತಂದುಕೊಟ್ಟಂಥದ್ದು. ಅದರಿಂದ ದೇವರಿದ್ದಾನೆ ಅಂತಕ್ಕಂಥದ್ದು ನಾನು ಹೇಳಲಿಕ್ಕೆ ಬಯಸಿದೆ. ಈ ತರ ದಯಮಾಡಿ ಮಾಧ್ಯಮದವರು ಯಾರೋ ಒಬ್ರು ಮಾಡೋ ಅಂಥದಕ್ಕೆ ನಮ್ಮ ಮಾಧ್ಯಮಕ್ಕೆ ಅದು ಚ್ಯುತಿ ಬರಬಾರ್ದು. ನಾನು ನಿಮ್ಮ ಸಂಘಕ್ಕೂ ಕೂಡ ಒಂದು 70-80 ಸತಿ ಅವ್ರಿಗೆ ಫೋನ್ ಮಾಡಿದೆ, ಅವ್ರು ನಮಗೆ ಇದನ್ ಮಾಡಲಿಲ್ಲ, ಏನೋ ಸ್ಪಂದಿಸ್ಲಿಲ್ಲ ನನಗೆ. ಹಂಗಾಗಿ ನಾವು ದಿಲೀಪ್ ಪರವಾಗಿ ನಾವು ಪ್ರಚಾರ ಮಾಡಿದ್ದೀನಿ, ಯಾವ ತರ ಪ್ರಚಾರ ಮಾಡಿದ್ದೀನಿ ಅಂತಲೂ ಹೇಳಿದರೆ ಪೂರ ಯಾವ ತರ ನಿಮ್ಗೆ ಹೈಪ್ ಮಾಡ್ಲಿಕ್ಕೆ ಹೆಂಗೆ ಏನೇನು ಪಾಯಿಂಟ್ಸ್ ಇದಾವೆ, ಬುಲೆಟ್ ಪಾಯಿಂಟ್ಸ್ ಅಂತ ಬುಲೆಟ್ ಪಾಯಿಂಟ್ಸ್ ಹಾಕಿದ್ದೀನಿ ಅಂತಲೂ ಹೇಳಿದ್ದಾರೆ. ಅದ್ರ ಜೊತೆಗೆ ಇವರು ನಮ್ಮ ರೂರಲ್ ನಮ್ಮ ಗೌರಿಶಂಕರ್ ಅವರು ಕೂಡ ಅವಾಗ ಇದನ್ನ ನೆಗ್ಲೆಕ್ಟ್ ಮಾಡಿದ್ರಿಂದ ನಾವು ಬೇರೆಯವ್ರ ಪರವಾಗಿ ಪ್ರಚಾರ ಇದರಲ್ಲಿ ಮಾಡಿದ್ದೇವೆ. ಅದರಿಂದ ಅವರು ಕೂಡ ಇವಾಗ ನಾನೇ ಕೊಡ್ತಿದ್ದೆ ಅಂತ ಹೇಳ್ತಿದ್ರು ಅಂತಕ್ಕಂಥದ್ದೆಲ್ಲ ಕೂಡ ವಿಷಯಗಳನ್ನ ಅವ್ರು ಹೇಳಿದ್ದಾರೆ. ಈ ತರ ಸುದ್ದಿಗೋಷ್ಠಿಯಲ್ಲಿ ಶಾಸಕರಾದ ಶ್ರೀನಿವಾಸ್, ಮಧು ಬಂಗಾರಪ್ಪ, ಮಹೇಶ್, ಕೃಷ್ಣಪ್ಪ ಇತರರು ಇದ್ದರು. ಮಧುಗಿರಿಯ ಬಲಿಜ ಸಮುದಾಯದ ಪ್ರಭಾವಿ ಮುಖಂಡ ಮೀಸೆ ಜಗಣ್ಣ ಬೆಂಬಲಿಗರು ಕಾಂಗ್ರೆಸ್ ತೊರೆದು ಜೆಡಿಎಸ್ ಪಕ್ಷವನ್ನ ಸೇರ್ಪಡೆಯಾದರು. ಜೆಡಿಎಸ್ ಅಭ್ಯರ್ಥಿ ವೀರಭದ್ರಯ್ಯ ಅವರನ್ನ ಬರಮಾಡಿಕೊಂಡರು. ಎಲ್ಲರೂ ಅಣ್ಣ ತಮ್ಮಂದಿರಂತೆ ಒಂದಾಗಿ ಸಮೃದ್ಧ ಮಧುಗಿರಿಯನ್ನು ಕಟ್ಟೋಣ ಎಂದು ಜೆಡಿಎಸ್ ತಾಲೂಕು ಅಧ್ಯಕ್ಷ ಜೆಡಿಎಸ್ ಅಭ್ಯರ್ಥಿ ಎಂವಿ ವೀರಭದ್ರಯ್ಯ ತಿಳಿಸಿದರು. ಮಧುಗಿರಿಯಲ್ಲಿ ಬಲಿಜ ಹಾಗೂ ಅಪಾರ ಹಿತೈಷಿಗಳ ಪ್ರಭಾವಿ ಮುಖಂಡ ಎಪಿಎಂಸಿ ಸದಸ್ಯ ಎಂಆರ್ ಜಗನ್ನಾಥ್ ಅವರನ್ನು ಪಕ್ಷಕ್ಕೆ ಬರಮಾಡಿಕೊಂಡು ಮಾತನಾಡಿ, ನನ್ನ ಸಹೋದರ ತುಂಬಾ ನೋವುಂಡು ಕಾಂಗ್ರೆಸ್ ತೊರೆದಿದ್ದಾರೆ, ಅವರ ನೋವನ್ನು ನಾನು ಬಲ್ಲೆ. ಹಿಂದೆ ನಾನು ಕರೆದರೂ ಕಾಂಗ್ರೆಸ್ಗೆ ನನ್ನ ನಿಷ್ಠೆ ಎಂದಿದ್ದ ಪ್ರಾಮಾಣಿಕ ಮುಖಂಡ, ಆದರೆ ಇಂಥವರಿಗೆ ಕಾಂಗ್ರೆಸ್ ಬೆಲೆ ನೀಡಲಿಲ್ಲ. ಆದರೆ ಜೆಡಿಎಸ್ ಅವರ ಬೆಳವಣಿಗೆಗೆ ಪ್ರಾಮಾಣಿಕ ಪ್ರಯತ್ನ ನಡೆಸುತ್ತದೆ. ಇಲ್ಲಿ ಎಲ್ಲರೂ ಸಹೋದರ ಭಾವದಿಂದ ಕುಮಾರಸ್ವಾಮಿಯವರನ್ನು ಸಿಎಂ ಮಾಡಲು ದುಡಿಯುತ್ತಿದ್ದೇವೆ. ಕ್ಷೇತ್ರದಲ್ಲೂ ಜೆಡಿಎಸ್ ಗೆಲುವಿಗೆ ಜಗಣ್ಣನವರ ಸಹಕಾರ ಅಗತ್ಯವಾಗಿದೆ ಎಂದರು. ಮಧುಗಿರಿಯ ಋಣವನ್ನು ತೀರಿಸುವ ಜವಾಬ್ದಾರಿ ನಾವೆಲ್ಲ ಹೊರಬೇಕು. ಕಾಂಗ್ರೆಸ್ ಬಿಜೆಪಿಗೆ ರಾಜ್ಯದ ರೈತರ ಬಡವರ ಬಗ್ಗೆ ಕಾಳಜಿ ಇಲ್ಲ. ಅದೇನಿದ್ದರೂ ಕುಮಾರಸ್ವಾಮಿಗೆ ಮಾತ್ರ ಇದ್ದು ರಾಜ್ಯ ಹಾಗೂ ಕ್ಷೇತ್ರದಲ್ಲಿ ಜೆಡಿಎಸ್ ಗೆಲುವಿಗೆ ಶ್ರಮಿಸೋಣ ಎಂದರು. ಕಾಂಗ್ರೆಸ್ ತೊರೆದು ಜೆಡಿಎಸ್ ಸೇರಿದ ಪ್ರಭಾವಿ ಮುಖಂಡ ಎಪಿಎಂಸಿ ಸದಸ್ಯ ಎಂಆರ್ ಜಗನ್ನಾಥ್, ನಾನು ಎಷ್ಟೇ ಪ್ರಾಮಾಣಿಕವಾಗಿ ದುಡಿದರೂ ಶಾಸಕರು ನನಗೆ ಬೆಲೆ ನೀಡಲಿಲ್ಲ. ಅಲ್ಲಿದ್ದುಕೊಂಡೇ ಅವರ ಬೆನ್ನಿಗೆ ಚೂರಿ ಹಾಕುವಂತವರನ್ನ ಶಾಸಕರು ಬೆಳೆಸುತ್ತಿದ್ದಾರೆ. ನನ್ನ ಶಕ್ತಿ ಹಾಗೂ ಆ ವ್ಯಕ್ತಿಯ ಶಕ್ತಿ ಪರೀಕ್ಷೆಗಾಗಿ ನಾನು ಜೆಡಿಎಸ್ ಸೇರಿದ್ದು, ನಾನು ಯಾವ ಪಕ್ಷದಲ್ಲಿದ್ದರೂ ತಾಯಿಯಂತೆ ಪೂಜಿಸುತ್ತೇನೆ, ಅದರಂತೆ ಜೆಡಿಎಸ್ ಪಕ್ಷವನ್ನು ತಾಯಿಯಂತೆ ಸಾಕುತ್ತೇನೆ. ವೀರಭದ್ರಯ್ಯನವರನ್ನು 25,000 ಬಹುಮತದಿಂದ ಗೆಲ್ಲಿಸಿ ಮಧುಗಿರಿಗೆ ಮುಂದಿನ ಶಾಸಕರನ್ನಾಗಿ ಮಾಡುತ್ತೇವೆ ಎಂದರು. ಎಪಿಎಂಸಿ ಸದಸ್ಯ ಎಂಆರ್ ಜಗನ್ನಾಥ್, ಮಾಜಿ ಉಪಾಧ್ಯಕ್ಷೆ ಕಾಮಾಕ್ಷಮ್ಮ, ದಬ್ಬೆಘಟ್ಟ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ನಾಗರಾಜು, ಕಾಂತರಾಜು, ಸದಸ್ಯರಾದ ಲತಾ ಮಹದೇವ್, ರಂಗರಾಜು, ಜಗನ್ನಾಥ್, ವಿಎಸ್ಎಸ್ಎನ್ ಸದಸ್ಯ ರಾಜಶೇಖರ್, ಡೈರಿ ಸದಸ್ಯ ರಂಗಪ್ಪ, ಮಾಜಿ ಪುರಸಭೆ ಸದಸ್ಯ ನರಸಿಂಹಮೂರ್ತಿ, ಮಂಡಿ ವರ್ತಕರ ಸಂಘದ ಧನಪಾಲ್, ಕೊಡಿಗೇನಹಳ್ಳಿ ಹೋಬಳಿ ಕಾಂಗ್ರೆಸ್ ಯುವ ಅಧ್ಯಕ್ಷ ವಿಜಯಕುಮಾರ್, ಎಸ್ಸಿ ಘಟಕದ ಸುನೀಲ್, ಯುವ ಮುಖಂಡರಾದ ಕಿರಣ್, ಅಶೋಕ್, ಬಾಲಕೃಷ್ಣ, ಶಿವರಾಜ್, ಆನಂದ್, ಮೂರ್ತಿ ಹಾಗೂ 200ಕ್ಕೂ ಹೆಚ್ಚು ಕಾಂಗ್ರೆಸ್ ಕಾರ್ಯಕರ್ತರು ಜೆಡಿಎಸ್ ಸೇರಿದರು. ಈ ಸಂದರ್ಭದಲ್ಲಿ ಮುಖಂಡ ತುಂಗೋಟಿ ರಾಮಣ್ಣ, ಕಾರ್ಯಾಧ್ಯಕ್ಷ ಡಾ ಶಿವಕುಮಾರ್, ನಗರಾಧ್ಯಕ್ಷ ಚಂದ್ರಶೇಖರ್ ಬಾಬು, ಮಂಜುನಾಥ್, ಶಫೀಕ್, ಕೇಬಲ್ ಸುಬ್ಬು, ಎಸ್ಸಿ ಘಟಕದ ಅಧ್ಯಕ್ಷ ಶಿವಣ್ಣ, ಎಸ್ಟಿ ಘಟಕದ ಅಧ್ಯಕ್ಷ ರವಿ, ದಬ್ಬೆಘಟ್ಟ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಂಗನಾಥ್ ಗೌಡ, ಮುಖಂಡ ತಿಮ್ಮೇಗೌಡ, ಕಾರ್ತಿಕ್ ವೀರಭದ್ರಯ್ಯ, ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ ನಾಗರಾಜು, ಶ್ರೀನಿವಾಸ್, ರವಿಕುಮಾರ್, ಗೋವಿಂದರಾಜು, ಮರುವೇಕೆರೆ ಮಸೀದಿಯ ಗುಲ್ಜಾರ್, ಜೆರಾಕ್ಸ್ ಕಿಟ್ಟಿ, ಟಪಾಲ್ ಮಂಜು, ಶಿವಪ್ಪ, ಶಿವಲಿಂಗಪ್ಪ ಹಾಗೂ 100 ಕಾರ್ಯಕರ್ತರು ಹಾಜರಿದ್ದರು. ದೇವನಹಳ್ಳಿ ತಾಲೂಕು ವಿಜಯಪುರದಲ್ಲಿ ಪೆಟ್ಟಿಗೆ ಅಂಗಡಿ ಮಾಲೀಕರು ಪುರಸಭೆ ವಿರುದ್ಧ ಪ್ರತಿಭಟನೆ ನಡೆಸಿದರು. ರಸ್ತೆ ಬದಿಯಲ್ಲಿ ಇಟ್ಟುಕೊಂಡಿರುವ ಪೆಟ್ಟಿಗೆ ಅಂಗಡಿಗಳನ್ನು ತೆರವುಗೊಳಿಸುವುದಾಗಿ ಬೆದರಿಕೆ ಹಾಕಿದ್ದ ಪುರಸಭೆ ವಿರುದ್ಧ ಅಂಗಡಿಗಳ ಮಾಲೀಕರು ಪ್ರತಿಭಟನೆ ನಡೆಸಿದರು. ದೇವನಹಳ್ಳಿ ತಾಲೂಕು ವಿಜಯಪುರದಲ್ಲಿ ಪುರಸಭೆ ವ್ಯಾಪ್ತಿಗೆ ಒಳಪಡದ ಜಾಗದಲ್ಲಿ ಪೆಟ್ಟಿಗೆ ಅಂಗಡಿಗಳನ್ನು ಇಟ್ಟುಕೊಂಡು ಜೀವನ ಮಾಡಲಾಗಿತ್ತು. ಆದರೆ ಪುರಸಭೆ ಅಧಿಕಾರಿಗಳು ಪೆಟ್ಟಿಗೆ ಅಂಗಡಿಗಳನ್ನು ನಿರ್ದಾಕ್ಷಿಣ್ಯವಾಗಿ ತೆರವುಗೊಳಿಸುವುದಾಗಿ ಬೆದರಿಕೆ ಹಾಕಿದ್ದು, ಇದರಿಂದ ಬೇಸತ್ತ ಅಂಗಡಿಗಳ ಮಾಲೀಕರು ಪುರಸಭೆ ಮುಂಭಾಗ ಪ್ರತಿಭಟಿಸಿದರು. ಪುರಸಭೆ ವ್ಯಾಪ್ತಿಗೆ ಬಾರದ ಲೋಕೋಪಯೋಗಿ ಇಲಾಖೆ ವ್ಯಾಪ್ತಿಗೆ ಬರುವ ಜಾಗದಲ್ಲಿ ಅಂಗಡಿಗಳನ್ನು ಇಟ್ಟಿದ್ದರೂ ಪುರಸಭೆ ಅಧಿಕಾರಿಗಳು ಕಿರುಕುಳ ನೀಡುತ್ತಿದ್ದಾರೆಂದು ಮಾಲೀಕ ಗೋಪಾಲ್ ದೂರಿದ್ದಾರೆ. ಪೆಟ್ಟಿ ಅಂಗಡಿಗಳನ್ನು ಹಾಕೊಂಡು ಎಲ್ಲರೂ ಕೂಡ ಜೀವನ ಮಾಡ್ತಾ ಇದ್ದೀವಿ. ಅಂಥದಕ್ಕೆ ಇವರು ಪುರಸಭಾ
ಚೀಫ್ ಆಫೀಸರ್ ಆಗಿರ್ತಕ್ಕಂಥವರು ನಾಗರಾಜ್ ಅವರು ಪ್ರತಿದಿನ ನೀವು ಸುಂಕ ಕೊಡಬೇಕು ಅಂತಕ್ಕಂಥ ಮಾತನ್ನು ಹೇಳ್ಕಳಿಸಿದ್ದಾರೆ. ಇದು ಎಷ್ಟು ಮಟ್ಟಿಗೆ ನಿಜವೋ ಸುಳ್ಳು ಅನ್ನೋದು ನಮ್ಗೆ ಗೊತ್ತಿಲ್ಲ. ಈ ಪ್ರಕ್ರಿಯೆ ಯಾವಾಗ ನಡೆದಿದೆ ಏನು ಅಂತಲೂ ನಮಗೆ ಗೊತ್ತಿಲ್ಲ. ದಯವಿಟ್ಟು ನಮಗೆ ನ್ಯಾಯ ಕೊಡಿಸ್ಬೇಕು. ನಾವು ಸರಳವಾಗಿ ಜೀವನ ಮಾಡ್ಕೊಂಡು ಹೋಗ್ತಾ ಇದ್ವಿ ಹೊರತು ನಮಗೇನಲ್ಲೇನು ಹೆಚ್ಚಿಗೇನು ಸಂಪಾದನೆ ಆಗ್ತಾ ಇಲ್ಲ. ಹಾಗಾಗಿ ಎಲ್ರಿಗೂ ಕೂಡ ನಾವು ಇಲ್ಲಿ ಬಂದಿರತಕ್ಕಂಥ ನಮ್ಮೆಲ್ರಿಗೂ ಕೂಡ ನ್ಯಾಯ ಕೊಡಿಸ್ಬೇಕು ಅಂತ ನಾವು ಈ ಮೂಲಕ ಕೇಳ್ಕೊಳ್ತೀವಿ. ಏನೂ ಇಲ್ಲ, ಇಲ್ಲಿ ತನಕ ಯಾವುದೇ ಇದೇ ಕಳೆದ 20 ವರ್ಷಗಳಿಂದಲೂ ಪಾಪ ಕೆಲವರು ಇಟ್ಕೊಂಡಿದ್ದಾರೆ. ಅವ್ರಿಗೂ ಕೂಡ ಪಾಪ ಯಾವುದೇ ಇದು ಅದು ಇದು ಅವರು ಇಲ್ಲಿ ತನಕ ಅವ್ರು ಏನು ಒಂದು ನಯಾ ಪೈಸೆ ಕಟ್ಟಿಲ್ಲ. ಅವ್ರ ಪಾಡಿಗೆ ಅವ್ರು ಜೀವನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಈಗ ಸುಂಕ ಕಟ್ಟಿ ಅಂತ ಕೇಳ್ತಾ ಇದ್ದಾರೆ. ನಮ್ ಬೇಡಿಕೆಗಳು ಏನು ಇಲ್ಲ. ನಾವು ಯಾಕೆ ಕಟ್ಟಬೇಕು, ಯಾಕೆ ಕಟ್ಟಬೇಕು? ನಾವು ನಮಗೆ ಏನು, ನಮಗೆ ಶಾಶ್ವತವಾದ ಬದುಕಿ ಏನಲ್ಲ ಅದು. ನಮಗೆ ನಾವು ಇವತ್ತಲ್ಲ ನಾಳೆ ಬಿಟ್ಕೊಡ್ಲೇಬೇಕಾಗ್ತದೆ. ನಮ್ಮಿಂದ ಯಾರಿಗೂ ಏನು ತೊಂದರೆ ಇಲ್ಲ. ಹಾಗಾಗಿ ನಮಗೆ ನಾವು ಸದಾ ಕಟ್ಟಕ್ಕಾಗಲ್ಲ. ನಾವು ಅಥವಾ ವರ್ಷಕ್ಕೆ ಒಂದ್ಸರಿ ಕಟ್ಟೋವಂಥದ್ದೋ ಅಥವಾ ತಿಂಗಳಿಗೆ ಒಂದ್ಸರಿ ಕಟ್ಟೋವಂಥದ್ದೋ ಈ ರೀತಿ ಒಂದು ಪ್ರಕ್ರಿಯೆ ಇದ್ರೆ ನೋಡೋಣ ಮುಂದು. ಅದಕ್ಕೆ ಎಲ್ಲರೂ ಕೂಡ ನಾವು ಕೂತು ಮಾತನಾಡಿ, ನಾವು ಕೂಡ ಅದಕ್ಕೆ ಸಮಂಜಸವಾಗಿ ಮಾತನಾಡಿ ನಾವೆಲ್ಲರೂ ಕೂಡ ಒಪ್ಕೊಂಡು ಆ ರೀತಿ ಪುರಸಭಾ ಅಧಿಕಾರಿಗಳೇನನ್ನು ವಿಚಾರಿಸಿದ್ದೀರಾ ನೀವು? ಇಲ್ಲ, ಅದನ್ನೇ ಕೇಳಲಿಕ್ಕೋಸ್ಕರ ಇದು ಇನ್ನೂ 3-4 ದಿವಸದಿಂದ ಇವರೆಲ್ಲರೂ ಕೂಡ ನನಗೆ ಹೇಳ್ತಾ ಇದ್ರು. ಎಲ್ಲರೂ ಬಂದ ಪಾಪ. ಹಾಗಾಗಿ ಇವತ್ತು ನಾವೆಲ್ಲ ಒಟ್ಟಿಗೆ ಸೇರಿ ಇಲ್ಲಿಗೆ ಬಂದ್ವಿ. ಇವತ್ತು ಅವರೇ ಇಲ್ಲ. ನಿಮ್ಮ ಹೆಸರು ಸರ್? ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಈ ಡಿಜಿಟಲ್.